ಮುತ್ತಿಗೆ ಹಾಕಲು ಬಿಸಿಯೂಟ ಕಾರ್ಯಕರ್ತೆಯರು ಯತ್ನಿಸ್ತಾ ಇದ್ದಾರೆ. ಪೊಲೀಸರು ಮತ್ತು ಬಿಸಿಯೂಟ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯೂ ಸಹ ನಡೀತಾ ಇದೆ. ಕಳೆದ 4 ದಿನದಿಂದ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವಂತಹ ಬಿಸಿಯೂಟ ಕಾರ್ಯಕರ್ತೆಯರು ಇದೀಗ ವಿಧಾನಸೌಧ ಮುತ್ತಿಗೆ ಹಾಕೋದಿಕ್ಕೆ ಯತ್ನಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿಯೂ ಕೂಡ ನಡೀತಾ ಇದೆ. ತಳ್ಳಾಟದ ಮಧ್ಯೆ ಅಸ್ವಸ್ಥಗೊಂಡಿದ್ದಾರೆ ಇಬ್ಬರು ಬಿಸಿಯೂಟ ಕಾರ್ಯಕರ್ತೆಯರು. ಬಿಸಿಯೂಟ ಕಾರ್ಯಕರ್ತರಾದ ಮಂಗಳಮ್ಮ, ಕಮಲಮ್ಮ, ಪ್ರಭಾಮಣಿ ಅಸ್ವಸ್ಥಗೊಂಡಿರುವಂತಹವರು ಅಂತ ತಿಳಿದು ಬರ್ತಾ ಇದೆ. ಅಸ್ವಸ್ಥ ಮಹಿಳೆಯರನ್ನ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿರುವಂತದ್ದು. ಬೆಂಗಳೂರಿನಲ್ಲಿ ಇದೀಗ ಬಿಸಿಯೂಟ ಕಾರ್ಯಕರ್ತೆಯರ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾರ್ಯಕರ್ತೆಯರು ಹಾಗೇನೆ ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಸಹ ನಡೆದಿದೆ. ಒಂದು ರೀತಿಯಾಗಿ ತಳ್ಳಾಟ ನೂಕಾಟ ಸಹ ನಡೀತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹುಚ್ಚ ವೆಂಕಟ್ ಅವರು ಸಹ ಈಗ ಆ ಒಂದು ಪ್ರತಿಭಟನೆಯಲ್ಲಿ ಇರೋದನ್ನ ಕಾಣಬಹುದಾಗಿದೆ. ಮತ್ತೊಂದೆಡೆ ಪೊಲೀಸರು ಮತ್ತೆ ಬಿಸಿಯೂಟ ಕಾರ್ಯಕರ್ತೆಯರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ನೂಕಾಟ ತಳ್ಳಾಟ ಆಗ್ತಾ ಇರುವಂಥದ್ದು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಮುಂದಾದಂತಹ ಕಾರ್ಯಕರ್ತೆಯರನ್ನ ಪೊಲೀಸರು ತಡಿತಾ ಇರುವಂತಹ ದೃಶ್ಯವನ್ನ ಈಗ ನೀವು ನೋಡ್ತಾ ಇದ್ದೀರಿ. ರಾಜ್ಯದ 60 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಇವತ್ತು ಸ್ಥಗಿತಗೊಂಡಿರುವಂಥದ್ದು ಕಾರಣ ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಕಳೆದ 4 ದಿನದಿಂದಲೂ ಸಹ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕೋದಿಕ್ಕೆ ಮುಂದಾದಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೇನೆ ಕಾರ್ಯಕರ್ತೆಯರ ನಡುವೆ ತಳ್ಳಾಟ ನೂಕಾಟ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಈ ಸಂದರ್ಭದಲ್ಲಿ 3 ಕಾರ್ಯಕರ್ತೆಯರು ಸಹ ಅಸ್ವಸ್ಥಗೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ದೃಶ್ಯಾವಳಿಯನ್ನ ನೀವೀಗ ನೋಡಬಹುದು. ಬಿಸಿಯೂಟ ಕಾರ್ಯಕರ್ತೆಯರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಅಂತ ಹೊರಟಂತಹ ಸಂದರ್ಭದಲ್ಲಿ ಅವರನ್ನ ತಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 20 PSIಗಳು ಸೇರಿ ಸುಮಾರು 600ಕ್ಕೂ ಹೆಚ್ಚು ಪೊಲೀಸರನ್ನ ಈ ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಹೊರಟಂತಹ ಬಿಸಿಯೂಟ ಕಾರ್ಯಕರ್ತೆಯರನ್ನ ಅವರು ತಡೀತಾ ಇರುವಂತಹ ಒಂದು ದೃಶ್ಯ. ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಸಹ ಆಗ್ತಾ ಇದೆ. ಅಷ್ಟೇ ಅಲ್ಲ, 3 ಕಾರ್ಯಕರ್ತೆಯರು ಈ ಒಂದು ಸಂದರ್ಭದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಮತ್ತೊಂದೆಡೆ ಹುಚ್ಚ ವೆಂಕಟ್ ಅವರು ಸಹ ಕಾರ್ಯಕರ್ತೆಯರ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ ಅಂತ ಅನ್ಸುತ್ತೆ. ಪ್ರತಿಭಟನಾ ಸ್ಥಳದಲ್ಲಿ ಅವರು ಸಹ ಇದ್ದಾರೆ. ಕಾರ್ಯಕರ್ತರಾದ ಮಂಗಳಮ್ಮ, ಕಮಲಮ್ಮ, ಪ್ರಭಾಮಣಿ ಇವರು ಅಸ್ವಸ್ಥಗೊಂಡಿರುವಂತಹ ಮಹಿಳೆಯರಾಗಿದ್ದಾರೆ. ನಾವು ದೃಶ್ಯದಲ್ಲಿ ನೋಡಬಹುದು ಹುಚ್ಚ ವೆಂಕಟ್ ಅವರು ಸಹ ಫ್ರೀಡಂ ಪಾರ್ಕ್ ಬಳಿ ಇದ್ದಾರೆ. ಕಾರ್ಯಕರ್ತೆಯರ ಒಂದು ಪ್ರತಿಭಟನೆಗೆ ಅವರು ಸಹ ಸಾಥನ್ನ ನೀಡಿದ್ದಾರೆ. ಅವರ ಮಧ್ಯದಲ್ಲಿ ಅವರು ಕೂತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಒಂದು ದೃಶ್ಯ ನೀವು ನೋಡಬಹುದಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿನ ಸದ್ಯದ ಪರಿಸ್ಥಿತಿ ಇದು. ಕಳೆದ 4 ದಿನಗಳಿಂದಲೂ ಸಹ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಬಿಸಿಯೂಟ ಸಿಬ್ಬಂದಿಗಳು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು. ಇಲ್ಲಿಯವರೆಗೂ ಕೂಡ ಯಾವುದೇ ಸಚಿವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ತಮ್ಮ ಅಹವಾಲನ್ನ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿ ಇದೀಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಯತ್ನಿಸುತ್ತಿದ್ದಾರೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುನಿಕುಮಾರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿಕುಮಾರ್, ಈಗ ಸದ್ಯ ನೀವು ಯಾವ ಸ್ಥಳದಲ್ಲಿದ್ದೀರಿ? ಅಲ್ಲಿ ಕಾರ್ಯಕರ್ತೆಯರ ಹೋರಾಟ ಯಾವ ರೀತಿ ನಡೀತಾ ಇದೆ?
ಎಸ್ ಗಣ, ನಾನೀಗ ಏನು ಸಿಟಿ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಈಗಂದ್ರೆ ಏನು ಈಗಾಗಲೇ ಏನು ಸಿಟಿಯಿಂದ ಏನು ಕರೆ ಇರ್ತಕ್ಕಂತ ಬಂದ್ಗೆ ಈಗ ಅಲ್ಲೇ ಸಾಕಷ್ಟು ಜಿಲ್ಲೆ ಕಡೆಯಿಂದ ಇಲ್ಲಿ ಕಾರ್ಯಕರ್ತರು ಬಿಸಿಯೂಟ ಕ್ರಿಯೆಗೆ ಕಾರ್ಯಕರ್ತರು ಆಗಮಿಸಿರುವಂತದ್ದು. ಸುಮಾರು 15,000 ಹೆಚ್ಚು ಕಾರ್ಯಕರ್ತರು ಈ ಜಾಗೆ ಜಮಾಯಿಸಿರುವಂತದ್ದು. ಒಂದು ರೀತಿಯಲ್ಲಿ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿರುವಂತದ್ದು. ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ಇದು ಏನು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡ್ತಾರೆ. ಈಗ 11:30ಕ್ಕೆ ಏನು ಈ ಪ್ರತಿಭಟನಾ ರ್ಯಾಲಿ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ವೀಣಾ. ಎಸ್, ಸುಮಾರು 15,000 ಹೆಚ್ಚು ಕಾರ್ಯಕರ್ತರು ಈಗ ಸಿಟಿ ರೈಲ್ವೆ ಸ್ಟೇಷನ್ ನಿಂದ ವಿಧಾನಸೌಧದತ್ತ ಬರ್ತಾ ಇದ್ದಾರೆ. ಅವರನ್ನ ತಡೆಯುವಂತಹ ಪ್ರಯತ್ನ ನಡೀತಾ ಇದೆಯಾ ಮುನಿಕುಮಾರ್? ಎಸ್ ವೀಣಾ, ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಈಗಾಗಲೇ ಇದು ತಯಾರು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಅವರನ್ನ ಏನು ವಿಧಾನಸೌಧ ಮುತ್ತಿಗೆ ಹಾಕುವುದನ್ನ ತಡೆಯುವ ಪ್ರಯತ್ನ ಈಗಾಗಲೇ ನಡೀತಾ ಇದೆ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ಇವರು ಈಗ ಶಾಂತಿಯುತವಾಗಿ ಇಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಇವರು ವಿಧಾನಸೌಧ ಕಡೆ ಹೊರಟ್ರೆ ಮುಂದೆ ಹೋಗಿ ಅಲ್ಲಿ ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ತಿದ್ದಾರೆ. ಎಸ್ ಮುನಿಕುಮಾರ್, ಇಷ್ಟು ತೀವ್ರವಾದಂತಹ ಹೋರಾಟ ನಡೀತಾ ಇದ್ರು ಕೂಡ ಸರ್ಕಾರದ ವತಿಯಿಂದ ಯಾರಾದ್ರೂ ಬಂದು ಅವರ ಅಹವಾಲನ್ನ ಕೇಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಎಸ್ ವೀಣಾ, ಈಗಂದ್ರೆ ಮೊನ್ನೆ ನಡೆದಂತ ಏನು ಪ್ರತಿಭಟನೆಯಲ್ಲಿ ತನ್ವಿ ಶಿಕ್ಷಣ ಸಚಿವ ತನ್ವಿ ಸೇಠ್ ಬಂದಿದ್ದು ಬಿಟ್ರೆ ಇನ್ನ ಸರ್ಕಾರದಿಂದ ಇದುವರೆಗೆ ಕೂಡ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರನು ಕೂಡ ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ. ರಾಜ್ಯ ಸರ್ಕಾರವನ್ನು ಕೂಡ ಇದಕ್ಕೆ ಬಿಸಿಯೂಟ ತಯಾರಿಕರ ಕಾರ್ಯಕರ್ತರ ಸಮಸ್ಯೆಗೆ ಕಿವಿಗೊಡುವ ಪ್ರಯತ್ನ ಮಾಡಿಲ್ಲ. ಒಂದು ರೀತಿಯಲ್ಲಿ ಸರ್ಕಾರ ಯಾವುದೇ ರೀತಿಯ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಯತ್ನ ವರ್ತಿಸುತ್ತಿರುವುದು ಇವರ ಹೋರಾಟ ತಿಳಿದು ಕಾರಣ ಆಗಿದೆ ಅಂತ ಹೇಳ್ಬೋದು ಬಿಡ. ಥ್ಯಾಂಕ್ ಯು ಮುನಿಕುಮಾರ್ ನಿಮ್ಮ ಮಾಹಿತಿಗಾಗಿ. ಎಸ್, ಸಿಟಿ ರೈಲ್ವೆ ನಿಲ್ದಾಣದಿಂದಲೂ ಸಹ ರ್ಯಾಲಿಯ ಮುಖಾಂತರವಾಗಿ ಸುಮಾರು 15,000 ಹೆಚ್ಚು ಬಿಸಿಯೂಟ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಅಂತಲೇ ಬರ್ತಾ ಇರುವಂತದ್ದು. ಅವರನ್ನು ಸಹ ತಡೆಯುವಂತಹ ಒಂದು ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಫ್ರೀಡಂ ಪಾರ್ಕ್ ನಿಂದ ನೇರ ದೃಶ್ಯಾವಳಿಯನ್ನ ನಾವು ನೋಡಬಹುದಾಗಿದೆ. ಹುಚ್ಚ ವೆಂಕಟ್ ಅವರು ಸಹ ಮಹಿಳೆಯರ ಕಾರ್ಯಕರ್ತೆಯರ ಒಂದು ಪ್ರತಿಭಟನೆಗೆ ಸಾಥನ್ನ ನೀಡಿರುವಂತದ್ದು. ಅವರು ಸಹ ಪೊಲೀಸರ ಜೊತೆ ಮಾತಿಗಿಳಿದಿದ್ದಾರೆ, ಮಾತಿನ ಚಕಮಕಿ ನಡೀತಾ ಇರುವಂತದ್ದು. ಮತ್ತೊಂದೆಡೆ ಈ ಸಂದರ್ಭದಲ್ಲಿ 3 ಕಾರ್ಯಕರ್ತೆಯರು ಅಸ್ವಸ್ಥಗೊಂಡಿದ್ದಾರೆ ಎನ್ನುವಂಥದ್ದು, ಕಾರ್ಯಕರ್ತೆ ಅಸ್ವಸ್ಥಗೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಫ್ರೀಡಂ ಪಾರ್ಕ್ನ ಬಳಿ ಇರುವಂತಹ ಒಂದು ಸನ್ನಿವೇಶ ಇದು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಅಂತ ಹೊರಟಂತಹ ಬಿಸಿಯೂಟ ಕಾರ್ಯಕರ್ತೆಯರನ್ನ ತಡೆಯುವಂತಹ ಪ್ರಯತ್ನ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಒಂದೆಡೆ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಸಂದರ್ಭದಲ್ಲಿಯೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 4 ದಿನಗಳಿಂದಲೂ ಸಹ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಂತಹ ಬಿಸಿಯೂಟ ಕಾರ್ಯಕರ್ತೆಯರು ಮುತ್ತಿಗೆ ಹಾಕೋದಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಸಹ ನಡೀತಾ ಇದೆ. ಬ್ಯಾರಿಕೇಡ್ ಅನ್ನ ತಳ್ಳಿ ಮುಂದಕ್ಕೆ ಹೋಗುವಂತಹ ಒಂದು ಪ್ರಯತ್ನವೂ ಸಹ ನಡೀತಾ ಇದೆ. ಅವರನ್ನ ತಡೀತಾ ಇದ್ದಾರೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು. 20 PSIಗಳು ಸೇರಿ 600 ಹೆಚ್ಚು ಪೊಲೀಸರನ್ನ ಈ ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. CITU ಸಂಘಟನೆಯೂ ಸಹ ಬಿಸಿಯೂಟ ತಯಾರಕರ ಸಂಘದ ಕಾರ್ಯಕರ್ತೆಯರಿಗೆ ಸಾಥನ್ನ ನೀಡಿದ್ದಾರೆ. ಇವರ ನೇತೃತ್ವದಲ್ಲಿ ಇದೀಗ ಕಾರ್ಯಕರ್ತೆಯರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಮುಂದಾಗಿದ್ದಾರೆ. ಎಸ್, ನಾವೀಗ ದೃಶ್ಯಾವಳಿಯಲ್ಲಿ ನೋಡಬಹುದು ಒಂದೆಡೆ ಫ್ರೀಡಂ ಪಾರ್ಕ್ನ ಬಳಿ ಇರುವಂತಹ ಸನ್ನಿವೇಶ ದೃಶ್ಯಾವಳಿಗಳು, ಮತ್ತೊಂದೆಡೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ದೃಶ್ಯ. ಈಗಾಗಲೇ ರೈಲ್ವೆ ನಿಲ್ದಾಣದಿಂದ ಸುಮಾರು 15,000 ಹೆಚ್ಚು ಬಿಸಿಯೂಟ ತಯಾರಕರ ಸಂಘದ ಕಾರ್ಯಕರ್ತೆಯರು ಏನಿದ್ದಾರೆ ಅವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಅಂತಲೇ ಹೊರಟಿದ್ದಾರೆ. ಅಲ್ಲಿ ಸದ್ಯ ಧರಣಿಯನ್ನ ಕೂತಿರುವಂತಹ ಒಂದು ದೃಶ್ಯವನ್ನ ನೋಡಬಹುದು. ಮತ್ತೊಂದೆಡೆ ಫ್ರೀಡಂ ಪಾರ್ಕ್ ನಿಂದ ವಿಧಾನಸೌಧಕ್ಕೆ ಕಾರ್ಯಕರ್ತೆಯರು ಮುತ್ತಿಗೆ ಹಾಕಬೇಕು ಅಂತ ಹೊರಟಂತಹ ಸಂದರ್ಭದಲ್ಲಿ ಪೊಲೀಸರ ಜೊತೆ ಮಾತಿನ ಚಕಮಕಿ ಆಗಿರುವಂಥದ್ದು, ಹಾಗೆಯೇ 3 ಬಿಸಿಯೂಟ ಕಾರ್ಯಕರ್ತೆಯರು ಅಸ್ವಸ್ಥಗೊಂಡಿರುವಂಥದ್ದು, ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾ ಇರುವಂತಹ ಸಾಗಿಸ್ತಾ ಇರುವಂತಹ ಒಂದು ದೃಶ್ಯ.